ಆ ಕನ್ನಡಿಗ ಕೆಲಸಕ್ಕಾಗಿ ದೂರದ ಆಫ್ಘಾನಿಸ್ತಾನ ದೇಶಕ್ಕೆ ತೆರಳಿದ. ಆಫ್ಘಾನಿಸ್ತಾನದಲ್ಲಿ ಪ್ರತಿಷ್ಠಿತ ಆಹಾರ ಕಂಪನಿಯೊಂದರಲ್ಲಿ ಕಳೆದ 12 ವರ್ಷದಿಂದ ಬಾಣಸಿಗನಾಗಿ ಕೆಲಸ ಮಾಡ್ತಾ ಇದ್ದ. ತಾನಾಯಿತು, ತನ್ನ ಕೆಲಸ ಆಯಿತು ಎಂದು ಜೀವನ ಸಾಗಿಸ್ತಾ ಇದ್ದ. ಆದರೆ ಆಫ್ಘಾನಿಸ್ತಾನದಲ್ಲಿ ಪ್ರತ್ಯೇಕತಾವಾದಿ ಉಗ್ರರು ನಡೆಸಿದ ಗುಂಡಿನ ದಾಳಿಯಲ್ಲಿ ಕನ್ನಡಿಗ ಮೃತಪಟ್ಟಿದ್ದಾನೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕನ್ನಡಿಗನೊಬ್ಬ ಅಫ್ಘಾನಿಸ್ತಾನದಲ್ಲಿ ಉಗ್ರರ ಗುಂಡಿನ ದಾಳಿಗೆ ಬಲಿಯಾಗಿದ್ದಾನೆ. ಕಡವಾಡ ಗ್ರಾಮದ ಪ್ಯಾಟ್ಸನ್ ಎಂಬಾತ ಕಳೆದ 12 ವರ್ಷದಿಂದ ಅಫ್ಘಾನಿಸ್ತಾನದಲ್ಲಿ ಸೋಡೆಸ್ಕೋ ಅನ್ನೋ ಪ್ರತಿಷ್ಠಿತ ಆಹಾರ ಕಂಪನಿಯಲ್ಲಿ ಬಾಣಸಿಗನಾಗಿ ಕೆಲಸ ಮಾಡ್ತಾ ಇದ್ದ. ಆಗಾಗ ಭಾರತಕ್ಕೆ ಬಂದು ವಾಪಸ್ ತೆರಳ್ತಾ ಇದ್ದ. ಆಗಸ್ಟ್ 2ರಂದು ಬೆಳಿಗ್ಗೆ ತಾನು ವಾಸ ಮಾಡ್ತಾ ಇದ್ದಂಥ ಅಫ್ಘಾನಿಸ್ತಾನದ ಕಾಬೂಲ್ ಅನ್ನೋ ಪ್ರದೇಶದ ಮನೆಯಿಂದ ಕಂಪನಿಗೆ ತನ್ನಿಬ್ಬರು ಸ್ನೇಹಿತರ ಜೊತೆ ಕೆಲಸಕ್ಕೆ ಕಾರಿನಲ್ಲಿ ತೆರಳ್ತಾ ಇದ್ದ. ಈ ವೇಳೆ ಅಫ್ಘಾನಿಸ್ತಾನದ ಪ್ರತ್ಯೇಕತಾವಾದಿ ಉಗ್ರರು ಪ್ಯಾಟ್ಸನ್ ಹಾಗೂ ಜೊತೆಯಲ್ಲಿದ್ದ ಇಬ್ಬರನ್ನ ಕಿಡ್ನಾಪ್ ಮಾಡಿ ಸುಮಾರು 25 ಕಿಲೋಮೀಟರ್ ದೂರಕ್ಕೆ ಕರೆದುಕೊಂಡು ಹೋಗಿ ಗುಂಡಿಕ್ಕಿ 3ರನ್ನು ಹತ್ಯೆ ಮಾಡಿದ್ದಾರೆ. 2 ತಾರೀಕಿಗೆ ಫೋನ್ ಬಂದ್ವಿ ನಮಗೆ 5:30ಗೆ. 3 ಜನಕ್ಕೆ ಹಿಡಿದಿದ್ದಾರೆ, 3 ಜನಕ್ಕೆ ಶೂಟ್ ಮಾಡಿದ್ದಾರೆ ಎಂದು ಅವರು ಹೆಂಡತಿ ನಮಗೆ ಹೇಳಿದರು. ಕಡೆಗೆ ನಾನು ಎದುರಿಂದ ನಮ್ಗೆ ಸರಿ ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ, ಹಿಂದಿ ಮನೆಗೆ ಹೋಗಿದ್ದು. ಕಡೆ ಅವರು ಹೇಳಿದ ಹೀಗೆ ಅವರು ಮತ್ತೊಬ್ಬರು ಅವರು ಒಟ್ಟಿಗೆ ಇರ್ತಾರೆ ಇಲ್ಲಿ ಸೈಡಿಂಗ್ ಮನೆ. ಇನ್ನು ಪ್ಯಾಟ್ಸನ್ಗೆ ಹೆಂಡತಿ 6 ವರ್ಷದ ಮಗ ಸಹ ಇದ್ದಾರೆ. ಕಳೆದ 1.5 ತಿಂಗಳ ಹಿಂದಷ್ಟೇ ಮನೆಗೆ ಬಂದಿದ್ದ ಪ್ಯಾಟ್ಸನ್ ಕೆಲ ದಿನ ಮನೆಯಲ್ಲೇ ಇದ್ದು ವಾಪಸ್ ಅಫ್ಘಾನಿಸ್ತಾನಕ್ಕೆ ತೆರಳಿದ್ದ. ಇನ್ನು ಹೆಂಡತಿ ಕೆಲಸ ಬಿಟ್ಟು ಮನೆಗೆ ವಾಪಸ್ ಬರುವಂತೆ ಹೇಳಿದ್ದು ತನಗೆ ಕೆಲಸ ನಿರ್ವಹಿಸುವ ಕಂಪನಿಯಲ್ಲಿ ಪ್ರಮೋಷನ್ ಆಗಲಿದ್ದು ನಂತರ ಬಿಟ್ಟು ಬರ್ತೇನೆ ಅಂತ ಹೇಳಿದ್ನಂತೆ. ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಪ್ಯಾಟ್ಸನ್ ಅಗಲಿಕೆಯಿಂದ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಪ್ಯಾಟ್ಸನ್ ಅಂದರೆ ನಮಗೆ ಒಳ್ಳೆಯ ಹುಡುಗ, ಒಳ್ಳೆಯ ಮನುಷ್ಯ. ಅವರ ಅಪ್ಪ ಅಮ್ಮನಿಗೆ ಹೆಂಡತಿಗೆ ಹೀಗೆ ನೋಡ್ಕೊಳ್ತಿದ್ದ ಅಂದರೆ ಅವರು ಒಂದು ಹೂ ಥರ ನೋಡ್ಕೊಳ್ತಿದ್ದ. ಫಸ್ಟ್ ಇಲ್ಲಿ ಅವರು ವೈಂಡಿಂಗ್ ಕೆಲಸ ಮಾಡ್ತಿದ್ದರು. ಅದರ ನಂತರ ಅದು ಕೆಲಸ ಬಿಟ್ಟು ಅವರು ಅಫ್ಘಾನಿಸ್ತಾನ್ ಅಂತ ಹೇಳಿದ ಹೋಗಿದ್ದರು. ಅಲ್ಲಿ ಕ್ಯಾಂಟೀನಲ್ಲಿ ಕೆಲಸ ಇದೆ, ಅಲ್ಲಿ ಹೋಗಿದ್ದರು. ಅವರು ಹೆಲ್ಪರ್ ಕೆಲಸ ಅಂತ ಹೋಗಿದ್ದರು. ಅಲ್ಲಿ ಸುಮಾರು 10-12 ವರ್ಷ ಕೆಲಸ ಮಾಡಿದ್ದಾನೆ. ಅದರ ನಂತರ ಅವರು ಅಲ್ಲಿಗ ಮೇನ್ ಕುಕ್ ಆಗಿ ಅವರು ಕೆಲಸ ಮಾಡ್ತಿದ್ದರು. ಇನ್ನು ಅಫ್ಘಾನಿಸ್ತಾನದಲ್ಲಿ ಶುಕ್ರವಾರ ಹಾಗೂ ಶನಿವಾರ ರಜಾ ದಿನ, ಭಾರತದಲ್ಲಿ ಭಾನುವಾರ ರಜಾ ದಿನ. ಹೀಗಾಗಿ ಶವ ಹಸ್ತಾಂತರಕ್ಕೆ ತಡವಾಗಲಿದೆ. ಒಟ್ಟಿನಲ್ಲಿ ಹೊಟ್ಟೆಪಾಡಿಗಾಗಿ ದೂರದ ಅಫ್ಘಾನಿಸ್ತಾನಕ್ಕೆ ತೆರಳಿ ದುಡಿತಾ ಇದ್ದ ಪ್ಯಾಟ್ಸನ್ ಉಗ್ರರ ಗುಂಡಿಗೆ ಬಲಿಯಾಗಿರುವುದು ನಿಜಕ್ಕೂ ದುರಂತವೇ ಸರಿ. ಸಂದೀಪ್ ಸಾಗರ್, ಪ್ರಜಾ ಟಿವಿ, ಕಾರವಾರ.